ನಾನು ಡಾಕ್ಟರ್ ರೇಣುಕಾ ಅಂತ, ಸ್ವಸ್ಥ ವೆಲ್ನೆಸ್ ಸೆಂಟರ್ ಕುಮಟಾದಿಂದ. ಸೊ ಇವತ್ತು ನಾನು ಕೂದಲು ಉದುರೋ ಸಮಸ್ಯೆಯನ್ನು ಅದರ ಬಗ್ಗೆ ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಕೂದಲು ಉದುರೋದಕ್ಕೆ ಶುರು ಆದಾಗ ಅದನ್ನು ಏನು ಅಂತ ದೊಡ್ಡ ವಿಷಯ ಅಂತ ತಗೊಳ್ಳೋದಿಲ್ಲ. ಬಟ್ ಯೂಶ್ವಲಿ ಅದು ಮೇಯ್ನಾಗಿ ಕೆಲವೊಂದು ಪ್ರಾಬ್ಲಮ್ಗಳಿಂದನೂ ಬರುತ್ತೆ, ಇಲ್ಲ ನೀರು ಚೇಂಜ್ ಆಗಿ ಈ ಥರ ವ್ಯತ್ಯಾಸದಿಂದಲೂ ಬರುವ ಚಾನ್ಸಸ್ ಇರುತ್ತೆ. ಸೊ ಮೇಯ್ನಾಗಿ ನೋಡೋದಾದರೆ, ಒಂದು ನಾವೀಗೀಗ ಸದ್ಯ ಯಾವುದೇ ಕೂದಲಿಗೆ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ. ಮೊದಲೆಲ್ಲ ಈಗ ಕೇರಳದಲ್ಲಿ ನಾವು ನೋಡಿದ್ರೆ ಪ್ರತಿ ದಿವಸ ಅವರು ಎಣ್ಣೆ ಮಸಾಜ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಬಿಟ್ಟು ಪ್ರತಿ ದಿನವೂ ಮಾಡೋದ್ರಿಂದ ಅವ್ರ ಹೇರ್ ಚೆನ್ನಾಗಿರುತ್ತೆ. ಬಟ್ ನಾವು ಈ ದಿನದಲ್ಲಿ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಾದರೂ ಹೇಳೋದಕ್ಕೆ ದೀಪಾವಳಿಲಿ ಆ್ಯಕ್ಚುಲಿ ಅದಕ್ಕಾಗಿಯ ಎಣ್ಣೆ ಸ್ನಾನ ಅನ್ನೋದನ್ನು ಇಟ್ಕೊಂಡಿದ್ದಾರೆ. ಸೊ ಇದು ಒಂದು ಕಾರಣ. ಎರಡನೇದು ಡ್ಯಾಂಡ್ರಫ್, ಅಂದರೆ ತಲೆಯಲ್ಲಿ ಹೊಟ್ಟು ಆಗುವಂಥದ್ದು. ಸೊ ಡ್ರೈನೆಸ್ ಆಗಿಬಿಟ್ಟು ಇನ್ಫೆಕ್ಷನ್ ಆಗಿಬಿಟ್ರೆ ಎಣ್ಣೆ ಹಾಕದೇ ಇದ್ದು ಕೂಡಲೇ ಡ್ರೈನೆಸ್ ಆಗುತ್ತೆ. ಸೊ ಆಟೋಮೆಟಿಕ್ ಇನ್ಫೆಕ್ಷನ್ ಆದ ಕೂಡಲೇ ಅದನ್ನು ಡ್ಯಾಂಡ್ರಫ್ ಅಂತೀವಿ. ಸೊ ಇದರಿಂದಾಗೂ ಕೂದಲು ಉದುರುತ್ತೆ. ಕೂದಲಿನ ರೂಟಿ ನಮಗದಲ್ಲಿ ಸ್ಟ್ರಾಂಗ್ ಇರೋದಿಲ್ಲ, ಅದರಿಂದಾಗೂ ಉದುರುತ್ತೆ. ಮೂರನೇದು ಅಂದರೆ ಕೆಲವೊಂದು ಡೆಫಿಷಿಯನ್ಸಿ, ಆದರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರ್ಬೋದು, ಪ್ರೋಟೀನ್ ವಿಟಮಿನ್ಸ್ ಈ ಥರ ಇದೆಲ್ಲ ನಮಗೆ ತುಂಬ ಅಗತ್ಯ. ಅಂದರೆ ಆಹಾರ ನಾವು ಕರೆಕ್ಟಾಗಿ ತಗೊಳ್ಬೇಕು. ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಸಮತೋಲನ ಆಹಾರ ಅಂತೀವಿ. ಸೊ ಇದು ಯಾವುದು ಇಲ್ಲದೆ ಹೋದರೆ ಅದರಿಂದನೂ ಕೂದಲುದುರೋ ಸಮಸ್ಯೆಗಳು ಉಂಟಾಗತ್ತೆ. ಇನ್ನು ಕೆಲವೊಂದು ಸಿಸ್ಟಮಿಕ್ ಡಿಸಾರ್ಡರ್ಸ್, ಅಂದರೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಇಲ್ಲ ಕೆಲವೊಂದು ಕ್ಯಾನ್ಸರ್ ಈ ಥರದ ಪ್ರಾಬ್ಲಮ್ಗಳಲ್ಲಿ, ಇಲ್ಲ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮಿಂದ ಕೂದಲುದುರುತ್ತೆ. ಸೊ ಬಾಕಿ ಹೇಳೋದಾದರೆ ನೀರು ಚೇಂಜ್ ಆದರೆ, ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋದಾಗ ಕ್ಲೋರಿನ್ ವಾಟರ್ ಇರ್ಬೋದು ಅಥವಾ ಪ್ಯೂರಿಫೈ ಮಾಡದೆ ವಾಟರ್, ಈ ಥರದ್ರಿಂದಾಗೂ ಕೂದಲುದುರುತ್ತೆ. ಸೊ ಇದನ್ನು ನಾವೀಗ ಓವರ್ಕಮ್ ಮಾಡೋದಕ್ಕೆ ಮೇಯ್ನಾಗಿ ನಮ್ಮ ಆಹಾರ ಕ್ರಮ ಮತ್ತು ದಿನಚರ್ಯಗಳು, ಡೈಲಿ ನಾವು ಹೆಂಗೆ ರುಟೀನ್ ಇರುತ್ತಾ ಅದನ್ನು ಫಾಲೋ ಮಾಡೋದು ತುಂಬ ಮುಖ್ಯ. ಅಂದರೆ ಒಂದು ಡೈಲಿ ರುಟೀನಲ್ಲಿ ಕೂದಲಿಗೆ ಎಣ್ಣೆ ಹಾಕುವಂಥದ್ದು, ಮಸಾಜ್ ಮಾಡುವಂಥದ್ದು, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಕೂದಲನ್ನು. ಅಂದರೆ ಅದರಲ್ಲಿ ಯಾವುದೇ ಬೆವರು ಇರ್ಬೋದು, ಇಲ್ಲ ಧೂಳು ಮಣ್ಣುಗಳು ಇದಿರ್ಬೋದು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹಾಗೆ ಆ ಕೂದಲನ್ನು ಕಟ್ಟೋದು ಅಷ್ಟೇ ಇಂಪಾರ್ಟೆಂಟ್. ಈಗೀಗ ನಾವು ನೋಡ್ತೀವಿ ಕೂದಲನ್ನು ಬಿಚ್ಚಾಕೊಂಡು ಅದೊಂಥರ ಸ್ಟೈಲ್ ಆಗಿಬಿಟ್ಟಿದೆ, ಅದರಿಂದಾಗೂ ಕೂದಲು ಹಾಳಾಗತ್ತೆ ಆ್ಯಕ್ಚುಲಿ. ಒಂದನೇದಾಗಿ. ಎರಡನೇದಾಗಿ, ನಾವು ತುಂಬ ಫ್ರೂಟ್ಸ್, ವೆಜಿಟೇಬಲ್ಸ್, ಹಾಗೆ ಗ್ರೀನ್ ಲೀವ್ಸ್, ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಿದಷ್ಟು ಕೂದಲಿಗೆ ಒಳ್ಳೆಯದು. ಕೂದಲಿಗೆ ಆರೋಗ್ಯಕರವಾದ ಆಹಾರ ಇಂಪಾರ್ಟೆಂಟ್. ಮೂರನೇದಾಗಿ ವ್ಯಾಯಾಮ, ವಾಕಿಂಗ್ ಇರ್ಬೋದು, ಯೋಗ, ಪ್ರಾಣಾಯಾಮ, ಇದೂ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನಮ್ಮ ಮಾನಸಿಕ ಒತ್ತಡ, ಆ್ಯಕ್ಚುಲಿ ಮಾನಸಿಕ ಮತ್ತು ಶಾರೀರಿಕ ಯಾವಾಗಲೂ ಒಂದಕ್ಕೊಂದು ರಿಲೇಟೆಡ್. ಮಾನಸಿಕವಾಗಿ ನಾವು ನೆಮ್ಮದಿಯಿಂದ ಖುಷಿಯಿಂದ ಇದ್ದರೆ ಬಾಕಿ ಶರೀರನೂ ಅಷ್ಟೇ ಚೆನ್ನಾಗಿರುತ್ತೆ. ಅದರಿಂದ ನಮ್ಮ ಇಮ್ಯುನಿಟಿ ಪವರ್ ಕೂಡ ಅದರಲ್ಲೇ ಡಿಪೆಂಡ್ ಆಗಿರುತ್ತೆ. ಒಂದ್ಸರಿ ಇಮ್ಯುನಿಟಿ ಪವರ್ ಸರಿ ಇದ್ದರೆ ನಮಗೆ ಯಾವುದೇ ಕಾಯಿಲೆಗಳು ನಮ್ಮ ಹತ್ರ ಬರೋದಿಲ್ಲ.